ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೀಕ್ರೆಟ್ ಕೀ ಅಥವಾ ಪಾಸ್ವರ್ಡ್ ಅಂದರೆ ಏನು, ಅದರಿಂದ ಏನು ಉಪಯೋಗ, ಅದರಿಂದ ಏನು ಯೂಸು, ಇಂಪಾರ್ಟೆಂಟ್ ಮಾಹಿತಿ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರಿನ್ನೂ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಒಂದು ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಇದೇ ಥರ ಕಂಟಿನ್ಯೂಸ್ ಕೆ ಸಿ ಟಿ ರಿಲೇಟೆಡ್ ಏನು ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ತಂಗಿ, ಪಕ್ಕ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಈಗ ಮೊದಲನಿಗೆ ಸೀಕ್ರೆಟ್ ಕೀ ಅಥವಾ ಪಾಸ್ವರ್ಡ್ ಅಂದರೆ ಏನು, ಅದರಿಂದ ಏನು ಉಪಯೋಗ ಅಂತ ನೋಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊದಲು ಸೀಕ್ರೆಟ್ ಕೀ ಅಂದರೆ ಒಂದು ಸೆಕ್ಯೂರಿಟಿ ಪಾಸ್ವರ್ಡ್ ಥರ ನಿಮಗೆ ಕೊಟ್ಟಿರ್ತಾರೆ. ಇದು ಯಾರಿಗೆ ಕೊಟ್ಟಿರ್ತಾರೆ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೊಂದು ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಆ ಕೀಯಿಂದ ನೀವು ಏನು ಮಾಡ್ಬೋದು ಅಂದರೆ ನೀವು ಸಿ ಟಿಯಿಂದ ರಿಜಿಸ್ಟರ್ ಆಗ್ಬೋದು, ಆ ಸೀಕ್ರೆಟ್ ಪಾಸ್ವರ್ಡಿಂದ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಆಲ್ ಟಿಕೆಟ್ ಎಲ್ಲ ಮಾಡಿ ಫೀಸ್ ಚಲನ್ ಕಟ್ಟೋದು, ಅದರೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೀಕ್ರೆಟ್ ಕೀ ಅಂತ ಬಂದಿರುತ್ತೆ. ಈ ಸೀಕ್ರೆಟ್ ಕೀ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದರಿಂದ ಪಾಸ್ವರ್ಡ್ ಚೇಂಜ್ ಮಾಡ್ಬೋದು ಅಥವಾ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. ಅದು ನೀವು ಲಾಗಿನ್ ಆಗ್ಬೋದು ಮತ್ತು ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮ್ಮ ಆಪ್ಷನ್ಗಳು, ನಿಮ್ಮ ಕಾಲೇಜ್ಗಳು ಆಪ್ಷನ್ ಮಾಡ್ತಿರಲ್ಲ, ಚೇಂಜ್ ಮಾಡ್ಬೋದು, ಸೇವ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಡಿಡಕ್ಟ್ ಮಾಡ್ಬೋದು. ಅಥವಾ ನಿಮ್ಮದು ಅಡ್ಮಿಷನ್ ಚಲನ್ ಬರುತ್ತಲ್ಲ ಅಂದರೆ ನೀವು ಅಡ್ಮಿಷನ್ ಆಗಿ ಒಂದು ಚಲನ್ ಬರುತ್ತೆ, ಆ ಚಲನ್ ಕೂಡ ಇದರಲ್ಲೇ ಬರೋದು, ಈ ಸೀಕ್ರೆಟ್ ಕೀಯಿಂದ ಲಾಗಿನ್ ಆದರೆ ನೀವು ಬರೋದು. ಈ ಥರ ಸೀಕ್ರೆಟ್ ಕೀ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ಬಿಟ್ಟು ನೀವು ಪ್ರತಿಯೊಂದು ನೀವು ಸಿ ಟಿ ಡಾಕ್ಯುಮೆಂಟ್ ಪರೀಕ್ಷೆ ಆದಮೇಲೆ ಪ್ರತಿಯೊಂದು ಆಪ್ಷನ್ ಎಂಟ್ರಿಯಿಂದ ಹಿಡಿದು ಪ್ರತಿಯೊಂದು ಸೀಟ್ ಅಲಾಟ್ಮೆಂಟ್ ಆಗಿ ಹೋಗಿ ಫಸ್ಟ್ ರೌಂಡಿಂದ ಹಿಡಿದು ಸೆಕೆಂಡ್ ರೌಂಡಿಂದ ಹಿಡಿದು ಥರ್ಡ್ ರೌಂಡಿಂದ ಫೋರ್ತ್ ರೌಂಡ್ ಹಿಡಿದು ಪ್ರತಿಯೊಂದಕ್ಕೂ ನೀವು ಸೀಕ್ರೆಟ್ ಕೀ ಇಂಪಾರ್ಟೆಂಟ್ ಬೇಕಾಗಿರುತ್ತೆ. ಸೀಕ್ರೆಟ್ ಕೀ ಏನಂದರೆ ನೀವು ಲಾಗಿನ್ ಆಗಿ ಇಂಪಾರ್ಟೆಂಟ್ ಬರುತ್ತೆ. ಸೀಕ್ರೆಟ್ ಕೀನ ದಯವಿಟ್ಟು ಯಾರಿಗೂ ಕೊಡೋಕೋಬೇಡಿ, ಯಾಕಂದರೆ ಅವರು ಕೂಡ ಲಾಗಿನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರಪ್ಟ್ ಮಾಡ್ಬೋದು, ನಿಮ್ಮ ಕಾಲೇಜ್ಗಳನ್ನ ಎಡಿಟ್ ಮಾಡ್ಬೋದು. ಅದಕ್ಕೆ ಸೀಕ್ರೆಟ್ ಕೀ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಕಸ್ಮಾತ್ ಸೈಬರ್ ಸೆಂಟ್ರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದಾದರೆ ನೀಟಾಗಿ ಗೊತ್ತಿರೋಕ್ಕೆ ಕೊಡಿ. ಸೈಬರ್ ಸೆಂಟ್ರಲ್ಲಿ ಯಾರಾದರೂ ಕೊಟ್ಟರೆ ಆಮೇಲೆ ಆನ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಯಾರನ್ನೂ ಕೂಡ ಕೊಡಬೇಡಿ. ಯಾರು ನಂಬಿಕೆ ಇದೆ ಅವ್ರಿಗೆ ಮಾತ್ರ ಸೀಕ್ರೆಟ್ ಕೀನ ಕೊಡಿ. ಇದು ಇಂಪಾರ್ಟೆಂಟ್ ಬಂದು ಸೀಕ್ರೆಟ್ ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಎಲ್ಲ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ ಎಡಿಟ್ ಮಾಡಿಫಿಕೇಷನ್ ಎಲ್ಲದಕ್ಕೂ ಮಾಡೋಕ್ಕೆ, ಲಾಗಿನ್ ಆಗೋಕ್ಕೆ ಎಲ್ಲದಕ್ಕೂ ಮಾಡೋಕ್ಕೆ ಸೀಕ್ರೆಟ್ ಕೀ ಈಸ್ ವೆರಿ ಇಂಪಾರ್ಟೆಂಟ್. ಇದೊಂದು ಪಾಸ್ವರ್ಡ್ ಥರ ಕೊಟ್ಟಿರ್ತಾರೆ ನಿಮಗೆ, ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದನ್ನ ನಿಮಗೆ ಕೊಡ್ತಾ ಇಟ್ಟಿರ್ತಾರೆ.